ಧಾರವಾಡ ಜಿಲ್ಲೆ ಅನಗಿರಿ ತಾಲೂಕು ಶಿಶ್ವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆನ್ನೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮ ಕೆರೆ ಅಡಿಯಲ್ಲಿ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮನಕವಾಡ ಅವರ ನೇತೃತ್ವದಲ್ಲಿ ಹೂಳು ತೆಗೆಯುವ ಉದ್ಘಾಟನೆ ಸಮಾರಂಭ ಭೂಮಿ ಪೂಜೆ ಮಾಡುವ ಮುಖಾಂತರ ಚಾಲನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಸಂಘದ ಜಿಲ್ಲಾ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಎಲ್ಲಾ ಸಂಘದ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕೆರೆ ಹೂಳು ತೆಗೆಯುವ ಸಮಿತಿಯ ಸದಸ್ಯರು, ಬೆನ್ನೂರು ಗ್ರಾಮದ ಹಿರಿಯರು, ಗ್ರಾಮಸ್ಥರು, ತಾಯಂದಿರು, ಯುವಕರು ಉಪಸ್ಥಿತರಿದ್ದರು. ಉಪಯೋಗ ತಗೋಬೇಕನ್ನುವಂತ ಭಾವನ ಬಹಳ ಮಂದಿ ಹೋಗ್ಬಿಟ್ಟೈತಿ. ಬರೀ ಏನಾರ ಬರಲಿ ತಗೊಳಬೇಕಂದ್ರೆ ಹಿಂದ ಏನಾರ ಈ ಸರ್ಕಾರದ ಯೋಜನೆ ಹೆಂಗಾಕೈತಿ, ಒಂದು 100 ರೂಪಾಯಿ, 1,000 ರೂಪಾಯಿ ಅಲ್ಲಿ ಬಿಡುಗಡೆ ಆಗೈತಿ ಅಂದ್ರೆ ನಿಮ್ಗೆ ಬಂದು ಮುಟ್ಟೋದು 1,000 ರೂಪಾಯಿ ಅದು. ಅಂಥ ಪರಿಸ್ಥಿತಿ ಐತಿ. ಯಾರೋ ಒಬ್ಬ ದೊಡ್ಡ ರಾಜಕಾರಣಿಗಳು ಹನುಮಂತ ದೇವ್ರ ಗುಡಿಗೆ ಬಂದಿದ್ದಂತ ಗೌಡ್ರು, ಹನುಮಂತ ದೇವ್ರ ಗುಡಿಯಾಗ ಕೇಳಿದವ ಏನು ಬೇಕು ನಿಮ್ಗೆ ಅಂತ. ಅವ್ರಂದ್ರೆ ನನಗೇನು ಬೇಡ ಮರೆ, ಒಂದು 10 ಡಬ್ಬಿ ಒಳ್ಳೆಣ್ಣೆ ಸಾಕು, ನನಗೆ ದೀಪಕ್ ಸಹಿತ ಎಣ್ಣೆ ಕೊಡೋದಿಲ್ಲ ಮಂದಿ, 10 ಡಬ್ಬಿ ಎಣ್ಣೆ ಸಾಕು ಅಂತ ಹೇಳಿದವ. ಅವ ಶಾಂಕ್ಷನ್ ಮಾಡಿದ್ರಂತ, 100 ಡಬ್ಬಿ ಎಣ್ಣೆ ಬರೀ ಇದಕ್ಕೆ ಗುಡಿಗೆ ಅಂದ. ಅವಂಗೆ ಆಶ್ಚರ್ಯ, ಅಲ್ಲೋ ನಾ ಕೇಳಿದ 10 ಡಬ್ಬಿ ನೀ ಯಾಕೆ 100 ಡಬ್ಬಿ ಅಂತೀ ಅಂತ ಕೇಳಿದ್ರವ ಅನ್ನಂತ. ಅದು ಬೆಂಗಳೂರಿಂದ ಬರ್ಬೇಕಲ್ಪ, ಮತ್ತೆ ಸೋರಿ ಸೋರಿ ಇಲ್ಲಿ ಬರ್ಬೇಕಾದ್ರೆ 10 ಡಬ್ಬಿ ಬರ್ದತಿ, ತಿಳಿ ಕೆಡಿಸೋಬೇಡ ಅಂದ. ಇದು ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಅದು ಬಂದು ಮುಟ್ಟಬೇಕಾದ್ರೆ ಅಲ್ಲಿ 100 ಸೆಂಕ್ಷನ್ ಆಗ್ಬೇಕು. ಆದ್ರೆ ಧರ್ಮಸ್ಥಳದ ಸಂಘದ ಯೋಜನೆ ಹೆಂಗೈತಲ್ಲ, ಅಲ್ಲಿ ಎಷ್ಟು ಬಿಡುಗಡೆ ಆಗಿರುತ್ತೆ ಅಷ್ಟ ಪರಿಶುದ್ಧವಾಗಿ ಎಲ್ಲಿ ಸೋರ್ಲಾರ್ದಂಗೆ ನಿಮ್ಮ ಹತ್ರ ಬಂದು ಮುಟ್ಟತೈತಲ್ಲ, ಇದು ವಿಶಿಷ್ಟ. ಹಾಗಾಗಿ ಅದನ್ನ ನಾವೆಲ್ಲರೂ ಈಗೇನು ಇರಪ್ಪ ಗುರಿಕರ್ ಎಸ್ 9 TV ಅನ್ನಿಗಿರಿ.